ಸ್ಯಾಂಡಲ್ವುಡ್ ನ ಸಂಪೂರ್ಣ ಮಾಹಿತಿಗಾಗಿ ನಮ್ಮ KFI ಯೂಟ್ಯೂಬ್ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಪ್ರತಿಯೊಂದು ವಿಡಿಯೋಗಳ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ನಾಗರಹಾವು ಸಂಬಂಧಪಟ್ಟಂತ ಸನ್ನಿವೇಶಗಳು ಏನೇನು ನಡೀತು, ಲಘು ಸನ್ನಿವೇಶಗಳು ಏನು ನಡೀತು, ಪುಟ್ಟಣ್ಣವರು ಹೇಗೆ ಹೇಗೆ ಟ್ಯಾಕಲ್ ಮಾಡ್ತಾ ಇದ್ರು, ಪುಟ್ಟಣ್ಣವರು ಹೇಗೆ ಶೂಟಿಂಗಲ್ಲಿ ಇದ್ದರು. ಎರಡೇ ಎರಡು ಕೊಠಡಿ ಅಲ್ಲಿ IB ಮೊದಲನೇ ಶೆಡ್ಯೂಲ್ ಹೋದಾಗ ನಮಗೆ ಸಿಕ್ಕಿದ್ದು ಎರಡೇ ಕೊಠಡಿ, ಒಂದು ಡೈರೆಕ್ಷನ್ಗೆ ಒಂದು ಪ್ರೊಡಕ್ಷನ್ಗೆ. ಆ ಡೈರೆಕ್ಷನ್ನಲ್ಲಿ ಒಂದು ಮಂಚ ತಿಳ್ಕೊಳ್ಳಿ, ಪುಟ್ಟಣ್ಣವ್ರು ಏನು ಅನ್ನೋದು ಅದರೊಳಗೆ ಗೊತ್ತಾಗ್ಬಿಡುತ್ತೆ. ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಆ ರೂಮ್ನಲ್ಲಿ ಒಂದು ಮಂಚ, ಇಲ್ಲಿ ಪ್ರೊಡಕ್ಷನ್ನಲ್ಲಿ ಒಂದು ಎರಡು ಮಂಚ ಇತ್ತು. ಅಲ್ಲಿ ನನ್ನ ಪ್ರೊಡಕ್ಷನ್ಗೆ ಸೇರಿಸ್ಕೊಂಬಿಟ್ಟಿದ್ದರು. ಅಲ್ಲಿ ಗಂಗಪ್ಪ ಪುಣ್ಯಕೋಟಿ ಅಂತ ಒಬ್ಬರಿದ್ದರು, ಅವರು ವೀರಸ್ವಾಮಿಗಳು ವಿಸಿಟಿಂಗ್ ಯಾವಾಗ್ಲೂ ಎಲ್ಲ ಒಳ್ಳೆ ಚೆನ್ನಾಗಿ ತರಬೇತಿ ಮಾಡಿ ಬಿಟ್ಬಿಟ್ರು ಅವರು. ಅಲ್ಲಿ ಒಂದೇ ಒಂದು ಮಂಚ, ಕೆಳಗಡೆ ಎಲ್ಲ ಲೈನಾಗಿ ಹಾಸಿಗೆಗಳು. ಆ ಒಂದು ಮಂಚದಲ್ಲಿ ವಿಷ್ಣುವರ್ಧನ್ ಮಲಗಿಸೋರು ಪುಟ್ಟಣ್ಣ. ಯಾವತ್ತೂ ಕೂಡ ಆರ್ಟಿಸ್ಟ್ಗಳು ಚೆನ್ನಾಗಿರಬೇಕು ಅಂತ ಹೇಳಿ ಮಂಚದ ಮೇಲೆ ವಿಷ್ಣುವನ್ನ ಮಲಗಿಸಿ ಕೆಳಗಡೆ ಪುಟ್ಟಣ್ಣ, ದತ್ತು, ಲಕ್ಷ್ಮೀನಾರಾಯಣ, ರಮಣ, ಆ ಕಿಟ್ಟಿ ಕ್ಯಾಮರಾ ಕಿಟ್ಟಿ, ಇಷ್ಟು ಜನ. ಒಂದೊಂದು ಸರ್ತಿ ಅಕೇಷನಲ್ ಆಗಿ ವಿಜಯ್ ಬರುವ ಪ್ರೊಡಕ್ಷನ್ ವಿಜಯ್ ಇವಾಗ ಏನಿದ್ದಾರೆ ಆವಾಗ ಸ್ವಲ್ಪ ಅಕೇಷನ್ ಆರ್ಟಿಸ್ಟ್ ಅವರು, ಅಷ್ಟು ಜನ ಅಲ್ಲಿ ಮಲಗೋರಲ್ಲಿ. ಇದು ಹೀಗೆ ಪುಟ್ಟಣ್ಣವರು ಬೇರೆಯವರು ನೋಡ್ಕೊಳ್ಳೋ ಅಂತ ವಿಧಾನ ಇದು. ಆದ್ಮೇಲೆ ಪ್ರಾರಂಭದ ಒಂದು ಮಾತು ಹೇಳಿಬಿಡ್ತೀನಿ ನಾನು. ನಾನು ಈ ಚಿತ್ರದಲ್ಲಿ ಪಾರ್ಟ್ ಮಾಡಿದ್ದೀನಿ. ಆ ಪಾರ್ಟು ಈ ಚಿತ್ರ ಮುಹೂರ್ತ ಆಗಿ 8-10 ದಿವಸ ಆದಮೇಲೆ ಬರೋದಿತ್ತು ಪಾರ್ಟ್. ಆದರೆ ವೀರಸ್ವಾಮಿಗಳು ನನ್ನ ಯಾವಾಗಲೂ ತಮಿಳ್ನಲ್ಲಿ ಮಾತಾಡೋರು, ಮಿಸ್ಟರ್ ಶಿವರಾಮ್ ವಾಂಗ ಇದು ಕೋರ್ಟ್ ಪೋರ್ಟೋರ್ನ ಮುಹೂರ್ತ ಕೋರ್ಟ್ ಬರೋಣ ಬನ್ನಿ ಅಂತ ಕರೀತಾರೆ. ಅವ್ರದ್ದೊಂದು ಅಂಬಾಸಿಡರು, ಅದಕ್ಕೆ ಒಂದು ಮುಸ್ಲಿಂ ಒಬ್ಬರು ಡ್ರೈವರ್, ಅವ್ರ ಹೆಸರು ಮರ್ತಿದ್ದೀನಿ ನಾನು. ಅದೊಂಥರ ಗ್ರೀನ್ ಕಲರ್ ಒಂದು ಅಂಬಾಸಿಡರು, ಅದರೊಳಗೆ ಬಲವಂತ ಮಾಡಿ ಕರ್ಕೊಂಡು ಹೋದ್ರೆ ಹಿಂಗೆ ಬರಬೇಕು ನೀವು ಅಂತ ಹೇಳ್ಬಿಟ್ಟು, ಸರಿ ನಮ್ಮ ಪಿಕ್ಚರ್ ಮುಹೂರ್ತ ತಾನೇ ಆಗಲಿ ಬರೋಣ ಅಂತ ಹೋದೆ. ಅಲ್ಲಿ ಅವರು ವೀರಸ್ವಾಮಿಗಳು, ಗಂಗಪ್ಪ ಬಂದು ವೀಶ್ವರಿ ಪಿಕ್ಚರ್ಸ್ನಲ್ಲಿ ಒಂದು ಚಿತ್ರಗುಪ್ತರಿದ್ದಾಗೆ ಅವರು, ಆಮೇಲೆ ಪುಣ್ಯಕೋಟಿ ಅಂತ ಇನ್ನೊಬ್ಬರಿದ್ದರು, ಆಮೇಲೆ ಬಾಬು ಅಂತ ಇನ್ನೊಬ್ಬರು ಆಮೇಲೆ ಬಂದು ಸೇರಿಕೊಂಡ್ರು. ಇಷ್ಟು ಜನ ನಾವು ಕಾರಲ್ಲಿ ಹೊರಟು ಹೋಗ್ತಾ ಏನು ಅಂತ ಹೇಳಿದ್ರೆ, ಅವ್ರು ಏನು ತಿಳ್ಕೋಬೇಕು ಅಂದರೆ ಪುಟ್ಟಣ್ಣವ್ರು ಹೇಗೆ, ಪುಟ್ಟಣ್ಣವರು ಕೋಪ ಅಂತಾರೆ, ಇದಕ್ಕಿದ್ದಾಗೆ ಪ್ಯಾಕಪ್ ಬಂದ್ಬಿಡ್ತಾರೆ, ಈ ಥರದ್ದೆಲ್ಲ ಕೇಳಿರ್ತಾರೆ. ಗಾಳಿ ವರ್ತಮಾನ ಎಲ್ಲರೂ ಕೇಳ್ತಾರೆ. ನನಗೆ ಎಷ್ಟೋ ಜನ ಏನು ಸರ್ ಎಲ್ಲ ಆರ್ಟಿಸ್ಟು ಹೊಡಿತಾ ಇದ್ರಂತೆ, ಏನು ಅವ್ರೇನು ಹುಚ್ಚನೇ ಇರಲಿ ಎಲ್ಲ ಆರ್ಟಿಸ್ಟ್ನ ಹೊಡಿಯೋಕ್ಕೆ. ನಾನಂತೂ ನೋಡಿಲ್ಲ, ಅದು ಹೇಗೆ ಪ್ರಚಾರ ಆಯಿತು ನನಗೆ ಗೊತ್ತಿಲ್ಲ. ಹೊಡೆದಿದ್ದುಂಟು, ಇಲ್ಲ ಅಂತ ಹೇಳಲ್ಲ, ಚೆನ್ನಾಗಿ ಮಾಡಿ ಅಂತ ಹೊಡೆದಿದ್ದುಂಟು. ಬಟ್ ಇನ್ನೊಂದು ಬೇರೆ ಪಿಕ್ಚರಲ್ಲಿ ಏನೋ ಆಯಿತು, ಅದು ಬೇರೆ ವಿಷಯ. ಅದು ಆ ಥರದ್ದೆಲ್ಲ ಲೈಕ್ ಮಾಡೋ ಪುಟ್ಟಣ್ಣ. ಅಂಬರೀಷ್ನಂತೂ ಎಷ್ಟು ಇಷ್ಟಪಡೋರು ಅಂತ ಹೇಳಿದ್ರೆ ಎಲ್ರಿಗಿಂತ ಅವನೇ ಅದೃಷ್ಟಶಾಲಿ ಅಂತ ಹೇಳಬೇಕು. ಜಲೀಲ್ನಾಗೆ ಚಿಕ್ಕ ಪಾತ್ರ ಮಾಡಿದರೂ ಕೂಡ ನಾಗರಹಾವಿನಲ್ಲಿ, ನಂತರ ಒಬ್ಬ ಹೀರೋ ಪುಟ್ಟಣ್ಣವ್ರಿಗೆ ಇಷ್ಟ ಆದವರು ಅಂತ ಇವರು ರಂಗನಾಯ್ಕಲ್ಲಿ ಎಂಥ ಪಾತ್ರ, ಕಣ್ಣಲ್ಲಿ ನೀರು ಧರಿಸುವಂಥ ಒಂದು ಪಾತ್ರ ಮಾಡಿಸ್ ಪುಟ್ಟಣ್ಣವ್ರ ಹತ್ರ ಆಗೋದು ಅಷ್ಟು ಸುಲಭ ಅಲ್ಲ. ಪುಟ್ಟಣ್ಣನವರು ಅಂಬರೀಷ ಹೆದರ್ತಾ ಇದ್ದಿದ್ದು, ಟೈಮ್ ಕೀಪ್ ಅಪ್ ಮಾಡ್ತಾ ಇದ್ದಿದ್ದು ಕೂಡ ಪುಟ್ಟಣ್ಣನವರ ಚಿತ್ರದಲ್ಲಿ ಮಾತ್ರನೇ ಅಂತ ಹೇಳಿದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ ಅಂತ ನಾನು ಹೇಳ್ತೀನಿ. ಇಲ್ಲಿವರೆಗೂ ನಾವು ಕಂಡಿಲ್ಲ, ಕೇಳಿಲ್ಲ ಈ ಥರ ಒಂದು ಚಿತ್ರ. ಅಫ್ಕೋರ್ಸ್ ಗಾನ್ ವಿತ್ ದಿ ವಿಂಡ್ ಅಂತ ಒಂದು ಪಿಕ್ಚರು 35mm to 70mm ಬೂಸ್ಟ್ ಮಾಡಿ ತಗೊಂಬಂದರು. ಅದನ್ನು ಮಾಡಿದ ಕ್ಲಾರ್ಕ್ ಗೇಬಲ್ ಅವರು ಆ್ಯಕ್ಟ್ ಮಾಡಿದಂಥ ಚಿತ್ರ ಅದನ್ನು ಮಾಡಿದ್ದಾರೆ ಅಂತ ಹೇಳಿದ್ರು. ಆದರೆ ಈ ಕಾಲದಲ್ಲಿ ನಿಜ ಹೇಳಬೇಕು ಅಂದರೆ ಒರಿಜಿನಲ್ಗಿಂತ ಆ ಕೆಲವು ಫ್ರೇಮ್ಸು ತುಂಬ ಅದ್ದೂರಿಯಾಗಿದೆ. ಅಫ್ಕೋರ್ಸ್ ನಾವು ಮುಂದೆ ಕೂತ್ಕೋಬಾರ್ದಾಗಿತ್ತು, ರಾಕ್ಲೈನವ್ರು ಹೇಳಿದ್ರು ಹಿಂದೆ ಕೂತ್ಕೊಂಡ್ರೆ ಇನ್ನೂ ಅದ್ಭುತವಾಗಿ ಕೇಳೋದು. ಏನು ಕಲರು, ಏನು ಬಣ್ಣ, ವಿಷ್ಣು ನಾನು ನೋಡೋದಕ್ಕೆ ಏನು ಸಂತೋಷ, ನಾನು ಖಂಡಿತ ಕಣ್ಣಲ್ಲಿ ನೀರು ಬಂದ್ಬಿಡ್ತು ನನಗೆ, ಆನಂದ ಬಾಷ್ಪ. ಏನು ಅವರೆಲ್ಲ ಇದ್ದಿದ್ರೆ, ಪುಟ್ಟಣ್ಣವ್ರು ಇದ್ದಿದ್ರೆ, ವೀರಸ್ವಾಮಿಗಳು ಇದ್ದಿದ್ರೆ, ಅವರೆಲ್ಲ ಇದ್ದಾಗ ಈ ಮಕ್ಕಳು ಮಾಡಿದಂಥ ಒಂದು ಈ ಚಿತ್ರ ನೋಡಿದರೆ ಎಷ್ಟು ಖುಷಿ ಪಟ್ಬಿಟ್ರು ಅವರು ಅಂತ, ಎಷ್ಟು ಖುಷಿ ಪಟ್ರು. ತಂತ್ರಜ್ಞಾನವೇ ಇಲ್ದಿರ ಅವಾಗ, ಝೂಮೇ ಉಪಯೋಗಿಸ್ತಾ ಇರಲಿಲ್ಲ ಪುಟ್ಟಣ್ಣವರು. ಅವರು ಒಂದೇ ಒಂದು ಇಂಟ್ರೊಡ್ಯೂಸ್ ಮಾಡಿದ್ದು ಅಂದರೆ ಸ್ಲೋ ಮೋಷನ್. ನಾನು ಅದನ್ನೇ ನೋಡಿದೆ, ಫ್ರೇಮ್ ನೋಡ್ತಾ ಇದ್ದೆ, ಯಾಕೆಂದರೆ ಚಿಟ್ಟಿ ಬಾಬು ನಾನು ತುಂಬ ಹತ್ತಿರ ಇದ್ದೆ. ಆ ಸ್ಲೋ ಮೋಷನ್ ಎಲ್ಲ ಫ್ರೇಮ್ಗಳೆಲ್ಲ ಗುರುತು ಮಾಡಿಕೊಂಡು, ಮಾಸ್ಕ್ ಎಲ್ಲ ಗುರುತು ಮಾಡಿಕೊಂಡು, ಯಾಕಂದರೆ ಕ್ಯಾಮ್ರಾ ಹಿಂದಕ್ಕೆ ಹೋಗಬೇಕು. ಮಿಚಲ್ ಕ್ಯಾಮ್ರಾದಲ್ಲಿ ಆ ಎಷ್ಟು ಫ್ರೇಮ್ ಮುಂದಕ್ಕೆ ಹೋಗಿರುತ್ತೋ ಅಷ್ಟು ಹಿಂದಕ್ಕೆ ಹೋಗಬೇಕು, ಅದನ್ನು ಕ್ಯಾಲ್ಕುಲೇಷನ್ ಮಾಡಿ ಹೇಳಬೇಕು. ಇದ್ದವರೆ ಎಲ್ಲ ವ್ಯತ್ಯಾಸ ಆಗೋಗ್ಬಿಡುತ್ತೆ.
ಅದಷ್ಟು ಕ್ಯಾಲ್ಕುಲೇಷನ್ ಪಟ್ಟಿ ಪಕ್ಕದಲ್ಲಿ ಕೂತ್ಕೊಂಡು ಕ್ಯಾಮ್ರಾದ ನಾನು ಬರ್ಕೊಂಡು ಎಲ್ಲ ಹೇಳಿ ಇದು ಮಾಡ್ತಾ ಇದ್ದೆ. ಆ ವಿಶ್ವಾಸ ಪುಟ್ಟಣ್ಣವ್ರಿಗೂ ಆ ವಿಶ್ವಾಸ ಯಾಕೆ ಅಂತ ಹೇಳಿದ್ರೆ, ಅದಕ್ಕೆ ಮುಂಚೆ ಗೆಜ್ಜೆ ಪೂಜೆ ಪುಟ್ಟಣ್ಣವರ 30 ಚಿತ್ರದಲ್ಲಿ ಒಂದೇ ಶೆಡ್ಯೂಲ್ ತೆಗೆದಿತ್ತು, ಗೆಜ್ಜೆ ಪೂಜೆ 40 ದಿವಸ. ಅದಾದ್ಮೇಲೆ ಅವ್ರದೇ ಚಿತ್ರ ಶರಪಂಜರ ಪ್ರೊಡಕ್ಷನ್ನೇ ಎತ್ತಿ ಶಿವರಾಮನ ಕೈಯಲ್ಲಿ ಕೊಟ್ಬಿಟ್ರು. ನಾನು ಅವಾಗ ಆರ್ಟಿಸ್ಟ್ ಆಗಿರಲಿಲ್ಲ, ಆ ಪ್ರೊಡಕ್ಷನ್ ಕೊಟ್ಬಿಟ್ಟು ಪೂರ್ತಿ ಶಿವರಾಮಣ್ಣ ನೀವು ನಿರ್ವಹಿಸಿ ಕೊಡಬೇಕದನ್ನು ಅಂತ ಕೊಟ್ಟರು. ನಂಬಿಕೆ ನನ್ನ ಮೇಲೆ ಇದ್ದಿದ್ದ ನಂಬಿಕೆ ಆ ನಾಗರಹಾವನಲ್ಲೂ ಹಾಗೆ ಕಂಟಿನ್ಯೂ ಆಯಿತು. ಎಲ್ಲ ಕೆಲವರಲ್ಲೂ ಹೊಸ ಆರ್ಟಿಸ್ಟ್ಗಳು, ಅವರು ವಿಷ್ಣುವರ್ಧನ್ ಫಸ್ಟ್ ಟೈಮ್, ಆಮೇಲೆ ಇಬ್ಬರು ಧೀರೇಂದ್ರ ಗೋಪಾಲ್ ಫಸ್ಟ್ ಟೈಮ್, ಅಂಬರೀಷ್ ಹೇಳಬಾರ್ದು ಫಸ್ಟ್ ಟೈಮ್, ಹೀಗೆ ಎಲ್ಲರ ಒಂದು ಕೆಲವು ಇದರೊಳಗೆ ಎಂತೆಂಥ ಅಪ್ರತಿಮವಾದಂಥ ಒಂದು ಆ್ಯಕ್ಟಿಂಗ್ ಮಾಡಿದ್ದಾರೆ. ಶ್ಯಾಮ್ ಸುಂದರ್ ಫೈಟ್ ಮಾಸ್ಟರ್ ಇವರಿಬ್ಬರಿಗೂ ಬಿಟ್ಟರು ಅಂದರೆ ಒಳ್ಳೆ ಕಾಲದಲ್ಲಿ ಆ ಕಡೆಯಿಂದ ಈ ಕಡೆಯಿಂದ ಆ್ಯಕ್ಷನ್ ಅಂದ ತಕ್ಷಣ ಅವು ಇಬ್ರಿಗೂ ಇಬ್ಬರು ಸ್ನೇಹಿತರಾದರೂ ಕೂಡ ಹೊಡೆದಾಡೋದ್ರೊಳಗೆ ಚೆನ್ನಾಗಿ ಅವ ಚೆನ್ನಾಗಿ ಹೊಡೆದಾಡಿದ್ರು. ಅದು ಅವರಿಗೆಲ್ಲ ಲಾಭ ಸಿಕ್ಬಿಡ್ತು. ಶ್ಯಾಮ್ ಸುಂದರ್ ಅವರಿಗೆ ಚೆನ್ನಾಗಿ ಒಂದು ಸ್ವಲ್ಪವೂ ಕೂಡ ಇದ್ರೆ ಎಷ್ಟು ನ್ಯಾಚುರಲ್ ಆಗಿ ಆ ಫೈಟು ಮೂಡಿ ಬಂತು ಅಂತ ಹೇಳಿದ್ರೆ ಒಬ್ರಿಗೂ ಏಟು ಬಿದ್ದಿಲ್ಲ. ಆದರೂ ಕೂಡ ಅಂಬರೀಷ್ ಸ್ವಲ್ಪ ಏಟು ಬಿದ್ದಿದೆ, ಯಾಕೆ ಅಂತ ಹೇಳಿದ್ರೆ ಅವನಿಗೂ ವಸ್ತು ಚೆನ್ನಾಗಿ ಕೊಟ್ಬಿಟ್ಟಿದ್ದಾನೆ, ಅವನು ಕೊಡ್ತಾನೆ ಕೊಡ್ತಾನೆ. ಹಾಗೆ ತುಂಬ ಅತಿ ಉತ್ತಮವಾದಂತಹ. ಆಮೇಲೆ ಚಿತ್ರದಲ್ಲಿ ಎಂತೆಂಥ ಹೊಸ ಹೊಸ ಅಂಶಗಳಿದೆ ಅಂದರೆ, ಅವ್ರು ಅವಾಗಲೇ ಹೇಳಿದ್ರು 3 ಕಾದಂಬರಿ ಇಟ್ಕೊಂಡು ಮಾಡಿದ್ರು ಅಂತ ಹೇಳ್ಬಿಟ್ಟು. ತ್ರಿಧರ್ಮ ಇದೆ ಇದರೊಳಗೆ, ಈ ಚಿತ್ರದಲ್ಲಿ ತ್ರಿಧರ್ಮ, ಹಿಂದೂಯಿಸಂ, ಇಸ್ಲಾಮಿಸಂ, ಕ್ರೈಸ್ತ, ಇದು 3 ಧರ್ಮಗಳಿದೆ. ಈ ಬ್ರಾಹ್ಮಣರಲ್ಲಿ 3 ಮತಗಳಿದೆ. ಆ 3 ಮತಗಳೇ ನಾಗರಹಾವನ್ನ ಬೆಳೆಸ್ಕೊಂಡು ಹೋಗೋ ಕಾರಣ ಆಗುತ್ತೆ. ನಿಮ್ಗೇನ್ರಿ ನಿಮ್ಮ ಮಗ ಮುಖ್ಯನ, ಇದು ಮಠದ ತೀರ್ಥ ಮುಖ್ಯನ, ನನ್ನ ತೀರ್ಥನೇ ಮುಖ್ಯ ಅಂತ ಆ ರಾಘವೇಂದ್ರ ರಾವ್ ಆ ಗಟ್ಟಿ ಎಲ್ಲ ಗುಬ್ಬಿ ಕಂಪನಿ ಕಲಾವಿದರು, ಹೆಚ್ ಆರ್ ಶಾಸ್ತ್ರಿಗಳು, ಪ್ರತಿಮಾದೇವಿಯವರು, ಏನು ಲೀಲಾವತಿಯವರು, ದೇವರೇ ದೇವನೇ ಅಂದ್ಕೊಂಡು ಸುಸ್ತೊಡೆದು ಬಿಟ್ಟಿದ್ದಾರೆ ಅವರು. ಯಾಕೆಂದರೆ ಪುಟ್ಟಣ್ಣವ್ರಿಗೆ ಏನಂತ ಹೇಳಿದ್ರೆ ಆರ್ಟಿಸ್ಟ್ಗಳೆಲ್ಲ ಡೈಲಾಗ್ ಹೇಳ್ಕೊಂಡು ಆ್ಯಕ್ಟ್ ಮಾಡಬೇಕು ಅನ್ನೋದು ಅವರು ತುಂಬ ಇನ್ಸಿಸ್ಟ್ ಮಾಡ್ತಾರೆ. ಅದು ಬಿಗಿನಿಂಗ್ ಎಲ್ಲ ಚೆನ್ನಾಗಿ ಮಾಡ್ತಾರೆ, ಕಾನ್ಷಿಯಸ್ ಆಗ್ಬಿಟ್ಟವಾಗ ಏನಾಗುತ್ತೆ ಅಂದರೆ ಆ್ಯಕ್ಷನ್ ಬಿಟ್ಟರೆ ಡೈಲಾಗ್ ಮರೆತು ಬಿಡುತ್ತೆ, ಡೈಲಾಗ್ ಹೋದರೆ ಆ್ಯಕ್ಷನ್ ಹೊಟ್ಟು. ಇದು ತುಂಬ ಸರ್ತಿ ಈ ಥರದ್ದೆಲ್ಲ ಆಗೋದುಂಟು. ನನಗೆ ಈ ಚಿತ್ರದಲ್ಲಿ ಇನ್ನೊಂದು, ಆಮೇಲೆ ಮುಹೂರ್ತ ಎಲ್ಲ ಆಯಿತು, ಹೋಗಿ ಎಲ್ಲ ಆಯಿತು, ಹೋದ್ಮೇಲೆ ಪುಟ್ಟಣ್ಣವ್ರಿಗೆ ನಾನು ಹೊಡ್ತೀನಿ ಪುಟ್ಟಣ್ಣ ಜಯಂತೆ, ಎಲ್ಲೋಗ್ತೀರ, ಹಾಡು ಶುರು ಮಾಡ್ತಾ ಇದ್ದೀನಿ, ನೀವಿರಬೇಕು, ನೀವು ಇದ್ಬಿಡಿ, ನೀವು ಆಮೇಲೆ ನೋಡ್ಕೊಳ್ಳೋಣ ಅಂದ್ರೆ ನನಗೂ ಏನೋ ಕೆಲಸ ಎಲ್ಲ ಇದ್ದೆ. ಮೊದಲನೇ ಕೆಲಸ ನಂದೇನು ಅಂತ ಹೇಳಿದ್ರೆ ಹಾವಿನ ದ್ವೇಷ 12 ವರ್ಷ ಜಿ, ಅದೇ ಅಭಿಜಿಮ್ ಬರುತ್ತಲ್ಲ ಅದು 100 ಫೀಟ್ ಟ್ರಾಲಿ ಎಳಿಬೇಕು ನಾನು, ಟ್ರಾಲಿ ಹಾಕಿದ್ರೆ ಶಿವರಾಮಣ್ಣ ಪಕ್ಕದಲ್ಲಿರಬೇಕು. ಅದು ಅದ್ಭುತವಾದಂಥ ಇದು ನನ್ನ ಮೇಲೆ ಇದ್ದಂಥ ನಂಬಿಕೆ. ಯಾಕೆಂದರೆ ಟ್ರಾಲಿ ಅಂದರೆ ತಳ್ಳಿಬಿಡೋದಲ್ಲ, ಎಳೆದು ಬಿಡೋದಲ್ಲ, ಆ ಡೈಲಾಗು ಆ ರಿದಮ್ಮು ಅದಕ್ಕೆ ಸರಿಯಾಗಿ ಇದಾಗ್ಬೋದು. ಆ ಸಬ್ಸ್ಕ್ರೈಬ್ ಮಾಡಿ, ಅದೇ ನಮ್ಮ KFI ಸ್ಯಾಂಡಲ್ವುಡ್ ನ ಎಲ್ಲಾ ಅಪ್ಡೇಟ್ಸ್ಗೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.